ಈ ಫ್ಯಾಮಿಲಿ ಒಂದು ಹೂ ಕಟ್ಟಿ ಮಾರಿ ಐಎಸ್ ಮಾಡಿಸ್ತಾರೆ. ತನ್ನ ಮಗಳನ್ನ ಐಎಎಸ್ ಗೆ ಪ್ರಿಪರೇಷನ್ ತಯಾರಿ ಮಾಡ್ಕೊಡ್ತಿದ್ದ, ತುಂಬಾ ಪರಿಶ್ರಮ ಪಟ್ಕೊಂಡು ತನ್ನ ಹಸ್ಬೆಂಡ್ ಮಗಳು ಎಲ್ಲಿ ಕೋಚಿಂಗ್ ತಗೊಳ್ತಿದ್ದಾರೆ ಅಮ್ಮ? ಹೈದರಾಬಾದ್. ಅದ್ರೆ ಐಎಸ್ ಮಾಡ್ಲಿಕ್ಕೆ ಒಂದು ಅಧಿಕಾರಿ ಮಾಡ್ಬೇಕು ಅಂತ ಛಲ ಇದೆ ನಿಮ್ಗೆ. ನಮ್ಮ ರಾಷ್ಟ್ರ ಸೇವೆ ಮಾಡ್ಬೇಕು, ವಿಶೇಷವಾಗಿ ನೀವು ಕಂಡದ್ದು ಒಬ್ಬ ಸೇನೆಗೆ ಸೇರ್ಬೇಕು ಅನ್ನೋ ಆಸೆ ಇದೆ. ಚರಣ್ ಅಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಒಂದು ನಾಲ್ಕು ಮಾತು ಹೇಳಿ ಇಷ್ಟಪಡ್ತೀಯಾ? ಜಹಿಂದ್ ಸ್ನೇಹಿತರೆ, ಸಾಧನೆ ಅನ್ನೋದು ಸೋಮೇರಿಗಳ ಸುತ್ತಲ್ಲ, ಪರಿಶ್ರಮಿಸಿ ತನ್ನ ತ್ಯಾಗನ ಮಾಡಿ ಸಾಧಿಸುವಂತ ಸಾಧಕರ ಸ್ವತ್ತು ಅಂತ ಯಾವಾಗಲೂ ಹೇಳ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಸರಿಕಡ ಮೈಸೂರಲ್ಲಿ ಬಂದಿರುವಂಥದ್ದು ತುಮಕೂರಿಂದ ಒಂದು ವಿಶೇಷವಾದ ಫ್ಯಾಮಿಲಿ ಬಂದಿದೆ, ನೀವು ತೋರಿಸ್ಕೊಂಡು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಈ ಫ್ಯಾಮಿಲಿ ಒಂದು ಹೂ ಕಟ್ಟಿ ಮಾರಿ ತನ್ನ ಹಸ್ಬೆಂಡ್ ಕೂಡ ಬಿಟ್ಟು ಹೋಗಿದ್ದಾರೆ. ಬಿಟ್ಟೋದ್ರೂ ಕೂಡ ಅವರು ಅಂಜದೆ ಎದೆಗುಂದದೆ, ನಾನು ಕೂಡ ನಮ್ಮ ಮಕ್ಕಳಿಗೆ ನಾನು ಏನಾದರೂ ಮಾಡಬೇಕು, ಅವ್ರ ಮಕ್ಕಳನ್ನ ಏನೊಂದು ಒಳ್ಳೆ ಸ್ಥಾನ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ತುಂಬ ಪರಿಶ್ರಮ ಪಟ್ಕೊಂಡು ಇವತ್ತು ಒಂದು ಒಳ್ಳೆ ಪೊಸಿಷನ್ಗೆ ತಲುಪ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಮ್ಯಾಮ್ ಎಲ್ಲಿಂದ ಬಂದಿದ್ದೀರಾ? ತುಮಕೂರು ಜಿಲ್ಲೆ ಮದುವೆ ತಾಲೂಕು. ತುಮಕೂರು. ನಿಮ್ಮ ಹೆಸರೇನು? ಲಕ್ಷ್ಮಮ್ಮ. ಲಕ್ಷ್ಮಮ್ಮ, ಏನ್ ಮಾಡ್ಕೊಂಡಿದ್ದೀರಾ? ಹೂವ ಮಾರ್ತೀರಿ ಸರ್. ಹೂವ ಮಾರ್ತೀರಾ? ನಿಮ್ಮ ಹಸ್ಬೆಂಡ್? ಹಸ್ಬೆಂಡ್ ಬಿಟ್ಟು 15 ವರ್ಷ ಆಯ್ತು. ಸೊ ಮಕ್ಳು ಎಷ್ಟು ಜನ ಇದ್ದಾರೆ? 3 ಸಹ, ಒಬ್ರು ಎಕ್ಸ್ಪೈರ್ಡ್ ಆದ 2 ವರ್ಷ ಆಯ್ತು, ಇನ್ನಿಬ್ರು ಇಬ್ರು ಇದ್ದಾರೆ. ಸೊ ಇಬ್ರು ಹೆಣ್ಮಗು ಗಂಡು ಮಗುನಾ? ಹೆಣ್ಮಗು ಒಂದು, ಗಂಡು ಮಗು ಒಂದು. ಹೆಣ್ಮಗು ಏನ್ ಓದ್ತಾ ಇದೆ? ಐಎಸ್ ಮಾಡಿಸ್ತಾ ಇದ್ದಾರೆ. ಐಎಸ್ ಮಾಡಿಸ್ತಾ ಇದ್ದಾರಾ? ಸ್ನೇಹಿತರು ನೋಡ್ತಾ ಇದ್ರಲ್ಲ, ಹೂವು ಕಟ್ಟುವಂತ ಒಂದು ಬಡ ಕುಟುಂಬದ ಒಂದು ಪರಿವಾರದ, ಅದು ಕೂಡ ಹಸ್ಬೆಂಡ್ ಇಲ್ಲದಂತ ಒಂದು ಫ್ಯಾಮಿಲಿಯಲ್ಲಿ ತನ್ನ ಒಂದು ಛಲದಿಂದ ಹಠದಿಂದ ನಮ್ಮ ಮಕ್ಕಳನ್ನ ಒಂದು ದೊಡ್ಡ ಅಧಿಕಾರಿ ಮಾಡ್ಕೊಳ್ಳೋ ಉದ್ದೇಶದಿಂದ ತನ್ನ ಮಗಳನ್ನ ಐಎಎಸ್ ಗೆ ಪ್ರಿಪರೇಷನ್ ತಯಾರಿ ಮಾಡ್ಕೊಡ್ತಿದ್ದಾರೆ. ನೋಡಿ ಎಂತ ಛಲ ಇದೆ, ಎಷ್ಟೋ ಎದೆ ಗುಂದ್ಬಿಟ್ಟು ಭಯ ಪಟ್ಕೊಂಡು ಬೇಜಾರು ಮಾಡ್ಕೊಂಡು ಹೇಗೋ ಬಿಟ್ಕೊಳ್ಳೋಣ ಮಕ್ಕಳಂತ ಬಿಟ್ಟೋಗ್ತಾರೆ. ಆದ್ರೆ ಇವರು ಹೂವ ಮಾರ್ಕೊಂಡು ತನ್ನ ಮಕ್ಕಳನ್ನ ಐಎಎಸ್ ಅಧಿಕಾರಿ ಮಾಡ್ಬೇಕು ಅನ್ನೋ ಒಂದು ಛಲದಿಂದ ತಯಾರಿ ಮಾಡ್ತಿದ್ದಾರೆ. ಮಗಳು ಎಲ್ಲಿ ಕೋಚಿಂಗ್ ತಗೊಳ್ತಿದ್ದಾರೆ ಅಮ್ಮ? ಹೈದರಾಬಾದ್. ಕೋಚಿಂಗ್ ತಗೊಂಡು ಎಷ್ಟು ತಿಂಗಳಿಂದ? ಅವಳು 6 ತಿಂಗಳ ಹೋಗೈತೆ. ಇವಾಗ ಅಟೆಂಪ್ಟ್ಗೆ ಎಕ್ಸಾಮ್ ಬರೆಯಕ್ಕೆ ಅಪ್ಪೇರ್ ಮಾಡ್ತಾ ಇತ್ತು. ಓ, ಆದ್ರೆ ಐಸ್ ಮಾಡ್ಲಿಕ್ಕೆ ಒಂದು ಅಧಿಕಾರಿ ಮಾಡ್ಬೇಕು ಅಂತ ಛಲ ಇದೆ ನಿಮ್ಗೆ. ಏನ್ ಗಾತ್ರ ನಿಮ್ ಮನ್ಸಲ್ಲಿ ಬಂತು ನಿಮ್ ಮಗಳನ್ನ? ತೀರಾ ಇದಾವೋಗ್ಬಿಟ್ಟಿದೀವಿ, ಯಾರು ನಮ್ಗೆ ಇದಿಲ್ಲ. ನಿಮ್ ಸರ್ ಇನ್ನೊಬ್ರು ಕಷ್ಟಪಡಬಾರ್ದು ನಮ್ಮ ದೇಶದಲ್ಲಿ, ಅವರು ಒಳ್ಳೆ ತುಂಬಾ ಕಷ್ಟಕರಿದಂತ ಜನಗಳಿಗೆ ಹೆಲ್ಪ್ ಮಾಡ್ಲಿ, ಸಹಾಯ ಮಾಡ್ಲಿ ಅನ್ನೋದು ನಿಮ್ಮದಿದೆ. ನೀವು ತುಂಬಾ ಶ್ರಮ ಪಟ್ಟಿದ್ರೆ ಅಂತ ಕಾಣಿಸ್ತದೆ, ನೋಡ್ತಾ ಇದ್ದೀರಾ ನಿಮ್ ಕಣ್ಣಲ್ಲಿ ಹೇಗೆ ತುಂಬಾ ಭಾಷೆ ಬಂತು, ತುಂಬಾ ಅಳ್ತಾ ಇದ್ದೀರಾ. ಇರ್ಲಿ ಅಮ್ಮ, ಹೀಗೆ ನಿಮ್ಮ ಮಗಳು ಕೂಡ ಅಧಿಕಾರಿಯಾಗಿ ಒಂದು ಐಎಎಸ್ ಅಧಿಕಾರಿಯಾಗಿ ನಡೆದಿನ, ನಿಮ್ಮನ್ನ ಒಂದು ಒಂದು ದೊಡ್ಡ ಮಹಾರಣಿ ತರ ನೋಡ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಜೊತೆಗೆ ಇವತ್ತು ಮತ್ತೆ ಇನ್ನೊಂದು ನಿಮ್ಮ ಮಗಳು ಕೂಡ ಕರ್ಕೊಂಡು ಬಂದಿದ್ದೀರಾ, ಏನಕ್ಕೂ ಸರ್ ಕರ್ಕೊಂಡು ಬಂದಿದ್ದೀರಾ? ಏನೋ ಒಂದು ಅವನು ಸ್ವತಂತ್ರವಾಗಿ ಇದು ಮಾಡೋಕೆ ಆಸೆ ನನಗೆ. ಓಕೆ, ಮಗನ ಸ್ವತಂತ್ರವಾಗಿ ಅವನು ಇರ್ಬೇಕು, ಅವನು ಕೂಡ ಒಂದು ಕರ ಮೇಲೆ ನಿಂತ್ಕೊಬೇಕು, ನಮ್ಮ ರಾಷ್ಟ್ರ ಸೇವೆ ಮಾಡ್ಬೇಕು. ವಿಶೇಷವಾಗಿ ನೀವು ಕಂಡದ್ದು ಒಬ್ಬ ಸೇನೆಗೆ ಸೇರ್ಬೇಕು ಅನ್ನೋ ಆಸೆ ಇದೆ ಮೇಲೆ, ನಾನು ಒಬ್ಬ ಐಎಎಸ್ ಅಧಿಕಾರಿ ಆಗಬೇಕು, ಮಗಳು ಮಗನು ಕೂಡ ಒಬ್ಬ ದೇಶ ಸೇವಕನಾಗಬೇಕು ಅನ್ನೋ ಆಸೆ ಇದೆ. ಸೊ ಏನಪ್ಪ ಹೆಸರು ನಿಂದು? ಚರಣ್. ಚರಣ್, ಅಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಒಂದು ನಾಲ್ಕು ಮಾತು ಹೇಳಿ ಇಷ್ಟಪಡ್ತೀಯ? ಸ್ವಲ್ಪ ಬೈತಾರೆ, ಸಿಟ್ಟು ಆಟ ಆಡಕ್ಕೆ ಅಷ್ಟೇ. ಅಮ್ಮಗೆ ನಿಮ್ಗೆ ಮೂರು ಟೈಮ್ ಊಟ ಕೊಡ್ತಾರ, ನೀವು ಕೇಳಿದೆಲ್ಲ ಕೊಡಿಸ್ತಾರ, ಇಲ್ಲೂ ಕೂಡ ನೀನು ಇಲ್ಲಿಗೆ ಸೇರಿಸ್ತಿದ್ದಾರೆ, ತುಂಬ ಕಷ್ಟಪಡ್ತಿದ್ದಾರೆ. ಸೊ ತಾಯಿಯಿಂದ ತಾಯಿ ಮತ್ತೊಮ್ಮೆ ಸಿಗ್ಬೇಕು ಅಂತ ಅನ್ಸುತ್ತಾ? ತಾಯಿ ಬಗ್ಗೆ ಪ್ರೀತಿ ಇದೆಯಾ? ಮತ್ತೊಮ್ಮೆ ಈ ತಾಯಿನೇ ಬೇಕು ಅನ್ಸುತ್ತೆ ನಿನಗೆ? ಹಾ, ನಿಜ. ಸೊ ಈಗ ಒಬ್ಬ ಸೈನಿಕನಾಗಬೇಕು ಅಂತ ಆಸೆ ಪಟ್ಟಿದ್ದೆಲ್ಲ ಏನು ನಿಮಗೆ ಅಂತ ಮನ್ಸು ಬಂತು? ತಾಯಿ ಆಸೆ ಪೂರೈಸ್ಬೇಕು ಅನ್ನೋದು ಉದ್ದೇಶದಿಂದ. ನಿಮ್ದೇ ಆಸೆ, ನಿಮ್ದೇ ಕನಸು, ನಿಮ್ ಕನಸನ್ನ ನನಸು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದಾನೆ. ಸೊ ಮಗಳು ಐಎಎಸ್ ಅಧಿಕಾರಿ, ಮಗ ಇಲ್ಲೊಬ್ಬ ಸೇನೆಯಲ್ಲಿ ಸೈನಿಕನಾಗಬೇಕು ಅನ್ನೋ ಹುಚ್ಚು. ನೋಡಿ ಎಂತ ಆಸೆ, ನಿಜವಾಗ್ಲು ಸ್ನೇಹಿತರು ನಿಜವಾಗ್ಲೂ ನಮ್ಗೆ ಹೆಮ್ಮೆ ಆಗ್ತಿದೆ ನಮ್ಮ ಸೈನಿಕರ ಮೈಸೂರಿನಲ್ಲಿ. ಇಲ್ಲಪ್ಪ ನೋಡಿದ್ದು ಅಕಾಡೆಮಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದು, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ನಮ್ಮ ಅಕಾಡೆಮಿಯನ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ಅಷ್ಟು ದೂರದಿಂದ ಬಂದು ಇವತ್ತು ನಮ್ಮ ಅಕಾಡೆಮಿಗೆ ಒಂದು ವಿಸಿಟ್ ಕೊಟ್ಟಿದ್ದಾರೆ, ತುಂಬಾ ಸಂತೋಷಗಿದೆ. ನಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ನಮ್ಮ ಅಕಾಡೆಮಿಗೆ, ನಮ್ಮ ಸ್ಯಾಮ್ಗೆ ತುಂಬಾ ಹೆಮ್ಮೆ ಇದೆ. ಇಂಥ ಕುಟುಂಬ ಬಂದಿದ್ದಾರೆ, ಖಂಡಿತ ನಾನು ಕೂಡ ನಾನು ಪ್ರಾಮಿಸ್ ಮಾಡ್ತೀನಿ ಈ ಮಗುನ ಒಂದು ಸೈನಿಕನಾಗಿ ನಾವು ಕಳಿಸೇ ಕಳಿಸ್ತೀವಿ, ಖಂಡಿತ ಸೈನಿಕ ಆಗಿ ಅನ್ನೋದನ್ನ ನಾನು ಕೂಡ ಈ ಒಂದು ಪ್ರಾಮಿಸ್ ಮಾಡ್ತಾ ನಾನು ಇವತ್ತು ಇವ್ರನ್ನ ನಮ್ಮ ಸೈನಿಕರ ಮೈಸೂರಿಗೆ ಅಡ್ಮಿಷನ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಸ್ಯಾಮ್, ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡ್ಲಿ ಖಂಡಿತ. ಸೊ ಇವನ್ನ ಸೈನಿಕನಾಗ್ಲಿಕ್ಕೆ ನಾವು ಎಷ್ಟಾದಷ್ಟು ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು.